ಸ್ನೇಹಿತರೆ, ಶಾವಿಗೆ ಪಾಯಸ ಮಾಡಿಕೊಳ್ಳೋದು ನೋಡಿಕೊಳ್ಳೋಣ ಬನ್ನಿ. ಒನ್ ಬೌಲ್ ಶಾವಿಗೆ, ಒನ್ ಬೌಲ್ ಸಕ್ಕರೆ, ಸ್ವಲ್ಪ ಕಡಲೆ ಹಿಟ್ಟು 2 ಸ್ಪೂನ್, ಏಲಕ್ಕಿ ಪೌಡರ್, ಗೋಡಂಬಿ, ದ್ರಾಕ್ಷಿ, ಬಾದಾಮ್, ಹಾಲು, ತುಪ್ಪ, ನೀರು. ಮಾಡುವ ವಿಧಾನ ನೋಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಳ್ಳೋಣ. ಒಂದು ಪ್ಯಾನ್ಗೆ ಶಾವಿಗೆ ಹಾಕ್ಕೊಳ್ಳೋಣ. ಶಾವಿಗೆ ಚೆನ್ನಾಗಿ ಹುರ್ಕೊಳ್ಳೋಣ. ಒನ್ ಸ್ಪೂನ್ ತುಪ್ಪ ಹಾಕೊಳ್ಳೋಣ. ಕಡಲೆ ಹಿಟ್ಟು ಹಾಕೊಳ್ಳೋದು ಮರ್ತಿದ್ದೇನೆ, ಆಮೇಲೆ ಹಾಕಿದ್ದೇನೆ. ಇದು ತೆಗೆದ ತಕ್ಷಣ ಇಲ್ಲಿ ಕಡಲೆ ಹಿಟ್ಟು ಹಾಕಬೇಕು. ಕಡಲೆ ಹಿಟ್ಟು ಫ್ರೈ ಮಾಡಿಕೊಂಡು ಆಮೇಲೆ ಹಾಲು ಹಾಕಬೇಕು. ಸ್ವಲ್ಪ ಕಲರ್ಗೋಸ್ಕರ ಸ್ವಲ್ಪ ಒಂಚೂರು ಅರಿಶಿನ ಹಾಕ್ಕೊಳ್ಳಿ, ಕಲರ್ ಚೆನ್ನಾಗಿ ಬರುತ್ತೆ. ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಆದಮೇಲೆ ಕಡಲೆ ಹಿಟ್ಟು ಹಾಕ್ಕೋಬೇಕಂತ ಹೇಳಿದ್ನಿ ಅಲ್ವಾ, ಇವಾಗ ಇಲ್ಲಿ ಕಡಲೆ ಹಿಟ್ಟು ತುಪ್ಪದಲ್ಲಿ ಕಡಲೆ ಹಿಟ್ಟು ಹಾಕ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡು ಅದೇ ಇವಾಗ ಹಾಕಿದ್ದೀನಿ. ಒಂದು ಕಪ್ ಸಕ್ಕರೆ ಹಾಕ್ಕೊಳ್ಳೋಣ. ಎಲ್ಲ ಬೆಂದಿದೆ ಅನ್ನುವಾಗ ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಕರಗಿದ ತಕ್ಷಣ ಗ್ಯಾಸ್ ಆಫ್ ಮಾಡಬೇಕು. ಆಮೇಲೆ ಏಲಕ್ಕಿ ಪೌಡ್ರ್ ಗ್ಯಾಸ್ ಆಫ್ ಮಾಡ್ಕೊಂಡು ಹಾಕಬೇಕು, ಅವ್ರ ಸ್ಮೆಲ್ ಹೊರಗಡೆ ಹೋಗಲ್ಲ. ಈ ಥರ ಮಾಡುವುದರಿಂದ ರುಚಿ ತುಂಬ ರುಚಿಯಾಗಿರುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಮಾಡಿ ಕೊಟ್ಟರೆ ಮಕ್ಕಳಿಗೆ ತುಂಬ ಇಷ್ಟಪಡ್ತೀನಿ ತಾವು.